ಎಲ್ರಿಗೂ ನಮಸ್ಕಾರ ಇವತ್ತಿನ ಕರೆಂಟ್ ಅಫೇರ್ಗಳಿಗೆ ಎಲ್ರಿಗೂ ಸ್ವಾಗತ ನೋಡಿರಿ ಮೊದಲ ಪಾಯಿಂಟ್ ಈ ಐಡೆಕ್ಸ್ ಮತ್ತು ನಾವ್ಡೆಕ್ಸ್ ಡಿಫೆನ್ಸ್ ಎಕ್ಸಿಬಿಷನ್ ಬಗ್ಗೆ ಎಕ್ಸಾಮಲ್ಲಿ ಆಲ್ರೆಡಿ ಕ್ವಶನ್ ಆಗಿರುತ್ತೆ ಯಾವ ಸ್ಥಳದಲ್ಲಿ ನಡೀತಿದೆ ಅಂತೇಳಿ ಕ್ವಶನ್ ಆಗಿದೆ ನಾವ್ಡೆಕ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರು ನೋಡಿರಿ ಐ ಡಿ ಐಡೆಕ್ಸ್ ಫುಲ್ ಫಾರ್ಮ್ ಕೂಡ ನೆನಪ್ರಿ ಇಂಟರ್ನ್ಯಾಷನಲ್ ಡಿಫೆನ್ಸ್ ಎಕ್ಸಿಬಿಷನ್ ಅಂತ ಅದೇ ನಾವ್ಡೆಕ್ಸ್ ಅಂದರೆ ನಾವಲ್ ಡಿಫೆನ್ಸ್ ಎಕ್ಸಿಬಿಷನ್ ಅಂತ ಇಲ್ಲಿ ನಾವಲ್ ಅಂದರೆ ನೌಕಾಪಡೆ ಅಂಥೇಳಿ ಇದು ನೌಕಾಪಡೆಗೆ ಸಂಬಂಧಪಟ್ಟಂಥ ಡಿಫೆನ್ಸ್ ಎಕ್ಸಿಬಿಷನ್ ಆಗಿದೆ ಅಂದರೆ ಇವಾಗ ಮಾಡ್ರನಾಗಿ ನೌಕಾಪಡೆಯಲ್ಲಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಬದಲಾವಣೆಗಳು ಆಗಿದ್ದಾವೆ ಅವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಿಫೆನ್ಸ್ ಕಂಪನಿಗಳು ಇರುತ್ತಲ್ಲ ನಾವಲ್ಲಿಗೆ ಸಂಬಂಧಪಟ್ಟಂತೆ ಅವು ಆ ಈ ಈ ಎಕ್ಸಿಬಿಷನಲ್ಲಿ ಭಾಗವಹಿಸಿ ಪ್ರದರ್ಶನ ಮಾಡುವುದಾಗಿರುತ್ತೆ ಇದನ್ನ ನಡೆಸ್ತಾ ಇರ್ತಕ್ಕಂಥ ನೋಡ್ರಿ ಯು ಎ ಇ ಅಧ್ಯಕ್ಷರು ಅಂದರೆ ಅವರ ಸಾರಥ್ಯದಲ್ಲಿ ಅಂದರೆ ಅವರ ಪ್ರೋತ್ಸಾಹದಲ್ಲಿ ಮೊಹಮ್ಮದ್ ಬಿನ್ ಜೈದ್ ಅಲ್ ನಹ್ಯಾನ್ ಇವ್ರ ಹೆಸರನ್ನು ಕೂಡ ನೆನಪಿಟ್ಟ್ರಿ ಮೊಹಮ್ಮದ್ ಬಿನ್ ಜೈದ್ ಅಲ್ ನಹ್ಯಾನ್ ಅಂಥೇಳಿ ಫೆಬ್ರವರಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕರವರೆಗೆ ಈ ಎಕ್ಸಿಬಿ ಎಕ್ಸಿಬಿಷನ್ ನಡೀತಾ ಇದೆ ನೋಡಿರಿ ನಮ್ಮ ಭಾರತದ ನಾವಲ್ ಶಿಪ್ ಹಡಗು ಸುಮೇಧ ಆಗ್ತಿದೆ ಈ ಹೆಸರನ್ನು ಕೂಡ ನೆನ್ಕಳ್ರಿ ಸುಮೇಧ ಹಡಗು ಭಾಗಿಯಾಗ್ತಿದೆ ಇದು ಸರಾಯು ಕ್ಲಾಸ್ನ ಒಂದು ಭಾಗವಾಗಿದೆ ಎರಡು ಸಾವಿರದ ಹದಿನಾಲ್ಕು ಮಾರ್ಚ್ ಏಳರಂದು ನೌಕಾಪಡೆಗೆ ಸೇರ್ಪಡೆಗೊಂಡಿರುತ್ತೆ ಇನ್ನು ನೌಕಾಪಡೆಯ ಮುಖ್ಯಸ್ಥರನ್ನು ಅಡ್ಮಿರಲ್ ಅಂತ ಕರೀತಾರೆ ಈಗ ಪ್ರೆಸೆಂಟ್ ಅಡ್ಮಿರಲ್ ಯಾರಿದ್ದಾರೆ ಅಂದರೆ ಆರ್ ಹರಿಕುಮಾರ್ ಅವರಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ನೋಡಿರಿ ದೇಶದ ಅತ್ಯಂತ ಉದ್ದದ ಎಕ್ಸ್ಪ್ರೆಸ್ ವೇ ರಾಷ್ಟ್ರೀಯ ಹೆದ್ದಾರಿ ಎಲ್ಲಿಂದ ಎಲ್ಲಿಗೆ ಅಂತೇಳಿ ನೆನ್ಪಿಟ್ರಿ ದೆಹಲಿ ಟು ಮುಂಬೈ ಅಂತೇಳಿ ಇದರ ಟೋಟಲ್ ಉದ್ದ ನೋಡಿರಿ ಸಾವಿರದ ಮುನ್ನೂರ ಎಂಬತ್ತಾರು ಕಿಲೋಮೀಟ್ರ್ ಇದು ಪ್ರಸ್ತುತ ರೆಡಿ ಅಂತ ನಿರ್ಮಾಣದ ಹಂತದಲ್ಲಿದೆ ನೋಡಿ ಈ ಸಾವಿರದ ಮುನ್ನೂರ ಎಂಬತ್ತಾರು ಕಿಲೋಮೀಟ್ರ್ನ ಭಾಗವಾಗಿ ಇನ್ನೂರ ಎಪ್ಪತ್ತು ಕಿಲೋಮೀಟ್ರ್ ಉದ್ದದ ಭಾಗವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಫೆಬ್ರವರಿ ಹನ್ನೆರಡರಂದು ಉದ್ಘಾಟನೆ ಮಾಡಿದರು ಇದೇನಾದರೂ ಕಂಪ್ಲೀಟ್ ವರ್ಕ್ ಆದರೆ ದೇಶದ ಅತ್ಯಂತ ಉದ್ದದ ಎಕ್ಸ್ಪ್ರೆಸ್ ವೇ ಆಗ್ತದೆ ದೆಹಲಿ ಟು ಮುಂಬೈ ನೆನ್ಪಿಟಾಡಿರಿ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿರಿ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕ ಎಸ್ ಕೆ ಭಗವಾನ್ ಇವರಿಗೆ ತೊಂಬತ್ನಾಲ್ಕು ವಯಸ್ಸಾಗಿತ್ತು ಅವರು ನಿಧನ ಹೊಂದಿದ್ದಾರೆ ಇವರು ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ್ದ ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನು ಈ ದೊರೆ ರಾಜ್ ಜೊತೆಗೂಡಿ ನಿರ್ದೇಶನ ಮಾಡಿರ್ತಾರೆ ನೋಡಿ ಹಳೆ ಫಿಲಮ್ಗಳಾಗೆ ಇಂಟ್ರ ಇಂಟ್ರೊಡ್ಯೂಸ್ ಮಾಡೋಕ್ಕಾರೆ ನಿರ್ದೇಶಕರು ದೊರೆ ಭಗವಾನ್ ಅಂತೇಳಿ ಅವ್ರ ಹೆಸರುವಾಸಿ ದೊರೆರಾಜ್ ಅವರೊಬ್ಬರು ಮತ್ತು ಎಸ್ ಕೆ ಭಗವಾನ್ ಇವರಿಬ್ಬರು ಸೇರ್ಕೊಂಡು ನಿರ್ದೇಶನ ಮಾಡ್ತಾಯಿರ್ತಾರೆ ಅವ್ರು ತುಂಬ ಆ ಟೈಮಲ್ಲಿ ಹೆಸರುವಾಸಾಗಿರ್ತಾರೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿರಿ ನೀತಿ ಆಯೋಗದ ಸಿ ಇ ಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಕರಿತೀವಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅಂತ ಅವರು ಬಿ ವಿ ಆರ್ ಸುಬ್ರಹ್ಮಣ್ಯಂ ಅವರು ಆಯ್ಕೆಯಾಗಿದ್ದಾರೆ ಡಿ ವಿ ಆರ್ ಸುಬ್ರಹ್ಮಣ್ಯಂ ಇವ್ರಿಗಿಂತ ಮೊದಲು ಯಾರಿದ್ರಪ್ಪ ಅಂದರೆ ಪರಮೇಶ್ವರನ್ ಅಯ್ಯರ್ ಅವರಿದ್ದರು ಈ ಪರಮೇಶ್ವರನ್ ಅಯ್ಯರ್ ಅವ್ರನ್ನ ವಿಶ್ವ ಬ್ಯಾಂಕ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಎರಡು ವರ್ಷಗಳ ಅವಧಿಗೆ ನೇಮಕ ಮಾಡಿರೋದ್ರಿಂದ ನೀತಿ ಆಯೋಗದ ಸಿ ಒ ಹುದ್ದೆ ಖಾಲಿ ಇತ್ತು ಹಾಗಾಗಿ ಬಿ ವಿ ಆರ್ ಸುಬ್ರಹ್ಮಣ್ಯಂ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಇನ್ನು ವಿಶ್ವ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ನ ಕೇಂದ್ರ ಕಚೇರಿರೋದು ವಾಷಿಂಗ್ಟನ್ ಡಿ ಸಿಯಲ್ಲಿ ಅದು ಕೂಡ ಎಕ್ಸಾಮಲ್ಲಿ ಕೇಳಿರ್ತಾರೆ ಕೇಂದ್ರ ಕಚೇರಿ ಅನ್ಪಿರಲ್ರಿ ಇನ್ನು ನೀತಿ ಆಯೋಗದ ಬಗ್ಗೆ ನಿಮ್ಗೆ ಗೊತ್ತಾಯಿದೆ ಹಾಗೂ ಹಲವಾರು ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ ಕ್ವಶನು ನೀತಿ ಆಯೋಗ ಸ್ಥಾಪನೆ ಆಗಿದ್ದು ಎರಡು ಸಾವಿರದ ಹದಿನೈದು ಜನವರಿ ಒಂದರಂದು ನೋಡಿರಿ ಮೊದಲಿಗೆ ನೀತಿ ಆಯೋಗದ ಜಾಗದಲ್ಲಿ ಯೋಜನಾ ಆಯೋಗ ಅಂತಿತ್ತು ಆ ಯೋಜನಾ ಆಯೋಗವನ್ನು ತೆಗೆದಾಕಿ ನೀತಿ ಆಯೋಗ ಅಂತೇಳಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಈ ಯೋಜನಾ ಆಯೋಗದ ಇದೆಯಲ್ಲ ಈ ಹನ್ನೆರಡು ಪಂಚವಾರ್ಷಿಕ ಯೋಜನೆಗಳನ್ನು ಯೋಜನೆಗಳನ್ನು ಜಾರಿಗೊಳಿಸಿರುತ್ತೆ ಆಮೇಲೆ ಈ ಪಂಚವಾರ್ಷಿಕ ಯೋಜನೆಗಳ ಪರಿಕಲ್ಪನೆಯನ್ನು ನಾವು ರಷ್ಯಾ ದೇಶದಿಂದ ಎರವಲು ಪಡೆದಿರ್ತೀವಿ ಇನ್ನು ನೀತಿ ಫುಲ್ ಫಾರ್ಮ್ ಕೂಡ ಎಕ್ಸಾಮಲ್ ಕೇಳಿರ್ತಾರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂಥೇಳಿ ಆಮೇಲೆ ಇದೊಂದು ಭಾರತ ಸರ್ಕಾರದ ಥಿಂಕ್ ಟ್ಯಾಂಕ್ ಸಂಸ್ಥೆ ಆಗಿದೆ ನೋಡಿ ನೀತಿ ಆಯೋಗದ ಪದನಿಮಿತ್ತ ಅಧ್ಯಕ್ಷರು ಯಾವಾಗಲೂ ಪ್ರಧಾನಿಯವರಾಗಿರ್ತಾರೆ ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ನೀತಿ ಆಯೋಗದ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ ಇನ್ನು ಪ್ರಸ್ತುತ ಉಪಾಧ್ಯಕ್ಷ ಯಾರಿದ್ದಾರೆ ಅಂದರೆ ಸುಮನ್ ಬೇರಿ ಅವರು ಉಪಾಧ್ಯಕ್ಷರೇ ಎಕ್ಸಾಮಲ್ಲಿ ಕೇಳ್ತಾರೆ ಹೆಸರು ನೆನ್ ಕೇಳ್ರಿ ಸುಮನ್ ಬೇರಿ ಅವರು ಕೂಡ ಇತ್ತೀಚೆಗೆ ಆಯ್ಕೆಯಾಗಿರ್ತಾರೆ ನೋಡಿ ಬಿ ವಿ ಆರ್ ಸುಬ್ರಹ್ಮಣ್ಯಂ ಅವರು ಆಂಧ್ರ ಪ್ರದೇಶ ರಾಜ್ಯದವರು ನೋಡ್ರಿ ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಕ್ರೀಡೆಗೆ ಸಂಬಂಧಪಟ್ಟಂತೆ ನೋವಾಕ್ ಜೊಕೋವಿಚ್ ಅವರ ಮೇಲೆ ಎಕ್ಸಾಮಲ್ಲಿ ಕ್ವೆಶನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಯಾಕಪ್ಪ ಅಂದರೆ ಈ ವರ್ಷಕ್ಕೆ ಸಂಬಂಧಪಟ್ಟಂತೆ ಎರಡು ಕರೆಂಟ್ ಅಫೇರ್ ಪಾಯಿಂಟ್ ಅವ್ರ ಮೇಲೆ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಎ ಟಿ ಪಿ ಟೆನ್ನಿಸ್ ರ್ಯಾಂಕಿಂಗ್ನಲ್ಲಿ ಮೊದಲ ಸ್ಥಾನದಲ್ಲಿ ಇವರಿದ್ದಾರೆ ಆಮೇಲೆ ಇದು ಕೂಡ ಕ್ವೆಶನ್ ಆಗಿರುತ್ತೆ ಎ ಟಿ ಪಿ ಟೆನ್ನಿಸ್ ರ್ಯಾಂಕಿಂಗ್ನ ಅಗ್ರ ಸ್ಥಾನದಲ್ಲಿ ಯಾರಿರ್ತಾರಂಥೇಳಿ ನೋಡಿ ಇವರು ಮುನ್ನೂರ ಎಪ್ಪತ್ತೇಳು ವಾರಗಳ ಕಾಲ ಅಗ್ರಸ್ಥಾನದಲ್ಲಿದ್ದು ಜರ್ಮನಿಯ ಮಾಜಿ ಆಟಗಾರ್ತಿ ಸ್ಟೆಫಿ ಸ್ಟೆಫಿಗ್ರಾಫ್ ಸ್ಟೆಫಿಗ್ರಾಫ್ರವರ ದಾಖಲೆಯನ್ನು ಮುರಿಯಲಿದ್ದಾರೆ ಅಂದರೆ ಮುನ್ನೂರ ಎಪ್ಪತ್ತೇಳು ವಾರಗಳ ಕಾಲ ಈ ಎ ಟಿ ಪಿ ರ್ಯಾಂಕಿಂಗ್ನ ಅಗ್ರ ಅಂತ ಅರ್ಥ ಇನ್ನು ಎ ಟಿ ಪಿ ಅಂದರೆ ಅಸೋಸಿಯೇಷನ್ ಆಫ್ ಟೆನ್ನಿಸ್ ಪ್ರೊಫೆಷ್ನಲ್ಸ್ ಇವರು ಟೆನ್ನಿಸ್ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಆಮೇಲೆ ಇತ್ತೀಚೆಗೆ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಕೂಡ ನಡೆದಿತ್ತು ಆಸ್ಟ್ರೇಲಿಯಾದ ಮೆಲ್ಬರ್ನಲ್ಲಿ ಅಲ್ಲಿ ವಿಜೇತರು ಕೂಡ ಇವರೇ ನೋಡ್ರಿ ನೋವಾಕ್ ಜೊಕೋವಿಚ್ ಅವರೇ ಆಗಿದ್ದಾರೆ ಇವರು ಸರ್ಬಿಯಾ ದೇಶದವರು ಎ ಟಿ ಪಿ ಟೆನ್ನಿಸ್ ರ್ಯಾಂಕಿಂಗ್ನ ಎರಡನೇ ಸ್ಥಾನದಲ್ಲಿ ಯಾರು ಅಂದರೆ ಸ್ಪೇನ್ನ ಕಾರ್ಲೋಸ್ ಅಲ್ಕರಾಜ್ ಅಂತೇಳಿ ಆಮೇಲೆ ತರ್ಡ್ ಯಾರು ಅಂದರೆ ಗ್ರೀಸ್ನ ಸ್ಟೆಫನೋಸ್ ಸಿಟ್ಸಿಪಸ್ ಅಂಥೇಳಿ ಗ್ರೀಸ್ನ ಸ್ಟೆಫನೋಸ್ ಸಿಟ್ಸಿಪಸ್ ಅಂತೇಳಿ ಇನ್ನು ಆಸ್ಟ್ರೇಲಿಯನ್ ಓಪನ್ ವಿಜೇತರು ನೋವಾಕ್ ಜೋಕೋವಿಚ್ ಆದರೆ ಯಾರ ವಿರುದ್ಧ ಗೆದ್ದಿರ್ತಾರಪ್ಪ ಅಂದರೆ ರನ್ನರ್ ಅಪ್ ಯಾರಪ್ಪ ಅಂದರೆ ಇವರೇ ನೋಡಿರಿ ಗ್ರೀಸ್ ದೇಶದ ಸ್ಟೆಫನೋಸ್ ಸಿಟ್ಸಿಪಸ್ ಇವರು ಎ ಟಿ ಪಿ ರ್ಯಾಂಕಿಂಗ್ನಲ್ಲಿ ಮೂರನೇ ಸ್ಥಾನದಲ್ಲಿದ್ದಾರೆ ಇದು ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಇನ್ನು ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಇತ್ತೀಚೆಗೆ ಎಕ್ಸಾಮಲ್ಲಿ ಕೇಳೋರ ಕ್ವೆಶನ್ ನೋಡೋಣ ಕರೆಂಟ್ ಅಫೇರ್ ಕ್ವೆಶನ್ ಕ್ವಶನ್ ಹೀಗಿದೆ ನೋಡಿರಿ ಮೂವತ್ತಾರನೇ ರಾಷ್ಟ್ರೀಯ ಕ್ರೀಡಾಕೂಟಗಳನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗುವುದು ಅಂತ ಆಪ್ಷನ್ ಒನ್ ರಾಜಸ್ಥಾನ ಆಪ್ಷನ್ ಟೂ ಮಧ್ಯಪ್ರದೇಶ ಆಪ್ಷನ್ ತ್ರೀ ಗುಜರಾತ್ ಆಪ್ಷನ್ ಫೋರ್ ಕರ್ನಾಟಕ ಈ ಕ್ವೆಶನೇ ನೀವು ಆನ್ಸರ್ ಮಾಡಿರಿ ಆಪ್ಷನ್ ತ್ರೀ ಸರಿಯಾಗಿದೆ ನೋಡಿರಿ ಗುಜರಾತ್ ಆಗಿದೆ ಈ ಎಕ್ಸಾಮ್ ನಡೆದ್ಕೊಂಡು ಮುಂಚೆ ನಾನು ಹಳೆಯ ಕರೆಂಟ್ ಅಫೇರ್ ವಿಡಗಳಲ್ಲಿ ನಾನು ಈ ರಾಷ್ಟ್ರೀಯ ಕ್ರೀಡಾಕೂಟದ ಬಗ್ಗೆ ಹೇಳಿದ್ದೆ ನಾನು ಇನ್ನು ಇಂಗ್ಲೀಷಲ್ಲಿ ನ್ಯಾಷನಲ್ ಗೇಮ್ಸ್ ಆಫ್ ಇಂಡಿಯಾ ಅಂತ ಕರೀತೀವಿ ಎರಡು ಸಾವಿರದ ಇಪ್ಪತ್ತೆರಡು ನಡೆದಿದ್ದು ಇದು ಮೂವತ್ತಾರನೇ ಆವೃತ್ತಿಯಾಗಿದೆ ಮೂವತ್ತಾರನೇ ಆವೃತ್ತಿ ಸ್ಥಳ ನೋಡ್ರಿ ಗುಜರಾತ್ ರಾಜ್ಯದಲ್ಲಿ ಇಪ್ಪತ್ತೊಂಬತ್ತು ಸೆಪ್ಟೆಂಬರಿಂದ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಅಕ್ಟೋಬರ್ ಹನ್ನೆರಡವರೆಗೆ ನಡೆದಿರುತ್ತೆ ಧ್ಯೇಯವಾಕ್ಯ ಯಾವುದಪ್ಪ ಅಂದರೆ ಸೆಲೆಬ್ರೇಟಿಂಗ್ ಯುನಿಟಿ ಥ್ರೂ ಸ್ಪೋರ್ಟ್ಸ್ ಅಂತೇಳಿ ಯುನಿಟಿ ಅಂದರೆ ಏಕತೆ ಅಂತ ಕರಿತೀವಿ ಇಲ್ಲಿ ಇನ್ನು ಮಧ್ಯಪ್ರದೇಶದಲ್ಲಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಕೂಡ ನಡೀತಾ ಇದ್ದಾವೆ ಹಾಗಾಗಿ ಕೆಲವೊಂದು ಕ್ರೀಡೆಗಳು ಯಾವ ರಾಜ್ಯದಲ್ಲಿ ನಡೀತೆ ಅಂತೇಳಿ ಎಕ್ಸಾಮಲ್ ಕೇಳ್ತಾರೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿರಿ ರಾಷ್ಟ್ರೀಯ ತೋಟಗಾರಿಕಾ ಮೇಳ ಎರಡು ಸಾವಿರದ ಇಪ್ಪತ್ತ್ಮೂರು ಅಥವಾ ನ್ಯಾಷನಲ್ ಹಾರ್ಟಿಕಲ್ಚರ್ ಫೇರ್ ಅಂತ ಕರಿತೀವಿ ಫೆಬ್ರವರಿ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ಇದೆ ಸ್ಥಳ ನೋಡಿರಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಎಸರಘಟ್ಟ ಬೆಂಗಳೂರು ಈ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂತಲೇ ಏನ್ಬಿಡಲ್ಲ ಕೇಸರಘಟ್ಟ ಬೆಂಗಳೂರಿನಲ್ಲಿ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿರಿ ನಮಗೆ ಗೊತ್ತೇ ಇದೆ ರಷ್ಯಾ ಮತ್ತು ಉಕ್ರೇನ್ ದೇಶಗಳ ಮಧ್ಯೆ ಯುದ್ಧ ನಡೀತಾ ಇದೆ ಆಲ್ಮೋಸ್ಟ್ ಒಂದು ವರ್ಷ ಆಗಕ್ಕೆ ಬಂತು ಹಾಗಾಗಿ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಉಕ್ರೇನ್ ನನಗೆ ಉಕ್ರೇನ್ನ ಕೀವ್ಗೆ ಭೇಟಿಯಾಗಿದ್ದಾರೆ ಉಕ್ರೇನ್ನ ರಾಜಧಾನಿ ಕೀವ್ ಅಂತ ಎಕ್ಸಾಮ್ ಕೇಳಿದ್ದಾರೆ ಇನ್ನು ಉಕ್ರೇನ್ನ ಅಧ್ಯಕ್ಷ ಯಾರಿದ್ದಾರೆಪ್ಪ ಅಂದರೆ ಓಲೋಡೆಮಿರ್ ಜೆಲೆನ್ಸ್ಕಿ ಅವರಿದ್ದಾರೆ ಓಲೋಡೆಮಿರ್ ಜೆಲೆನ್ಸ್ಕಿ ಇವರು ಟೈಮ್ಸ್ ವರ್ಷದ ವ್ಯಕ್ತಿ ಗೌರವವನ್ನು ಕೂಡ ಪಡೆದಿದ್ದಾರೆ ಹಾಗಾಗಿ ಇವ್ರ ಮೇಲೆ ಕೂಡ ಕ್ವಶನ್ ಆಗೋ ಚಾನ್ಸಸ್ ಇರುತ್ತೆ ನೋಡಿರಿ ಐವತ್ತು ಕೋಟಿ ಡಾಲರ್ ಅಂದರೆ ನಾನ್ನೂರ ಹದಿಮೂರು ಕೋಟಿ ನೆರವನ್ನು ನೀಡ್ತಾ ಇದ್ದಾರೆ ಅಮೇರಿಕಾ ಅಂದರೆ ಈಗ ಆಲ್ರೆಡಿ ನೆರವು ನೀಡಿರ್ತಾರೆ ಹೆಚ್ಚಿಗೆ ನಾನ್ನೂರ ಹದಿಮೂರು ಕೋಟಿಯನ್ನು ನೀಡ್ತೀವಿ ಅಂತೇಳಿ ಈಗ ಮೊನ್ನೆ ಭೇಟೆಯಲ್ಲಿ ಘೋಷಣೆ ಮಾಡಿದ್ದಾರೆ ಇನ್ನು ಫೈವ್ ಪಾಯಿಂಟ್ ಫೈವ್ ಬಿಲಿಯನ್ ಡಾಲರ್ ಅಂದರೆ ನಲವತ್ತೈದು ಸಾವಿರದ ನಾನ್ನೂರ ತೊಂಬತ್ತ್ಮೂರು ಕೋಟಿ ನೆರವು ನೀಡ್ತೀವಿ ಅಂಥೇಳಿ ಜಪಾನ್ನ ಪ್ರಧಾನಿ ಫೂಮಿಯೋ ಕಿಶಿದ ಅವರು ಹೇಳಿದ್ದಾರೆ ಜಪಾನ್ನ ಪ್ರಧಾನಿ ಇವರು ಇತ್ತೀಚೆಗೆ ಆಗಿದ್ದಾರೆ ಇತ್ತೀಚೆಗೆ ಆಯ್ಕೆ ಆಗಿದ್ದಾರೆ ಇವ್ರ ಹೆಸರು ಅಂತ ಹೇಳಿ ಫೂಮಿಯೋ ಕಿಶಿದ ಅಂಥೇಳಿ ಇನ್ನು ನೆಕ್ಸ್ಟ್ ನೋಡಿರಿ ಬಜೆಟ್ಗೆ ಸಂಬಂಧಪಟ್ಟಂಥ ಒಂದೆರಡು ಪಾಯಿಂಟ್ ನೋಡೋಣ ಈ ಬಜೆಟ್ ಅನ್ನೋ ಪದ ಇದೆಯಲ್ಲ ಅದು ಫ್ರೆಂಚ್ ಭಾಷೆಯ ಪದ ಆಗಿದೆ ನೋಡೋಣ ಅತಿ ಹೆಚ್ಚು ಜಮೆ ರಾಜ್ಯಕ್ಕೆ ಆದಾಯ ಜಮೆ ಯಾವುದರಿಂದ ಬಂದಿದೆ ಆಮೇಲೆ ಏನಕ್ಕೆ ಹೆಚ್ಚು ಖರ್ಚನ್ನು ಅಂತ ನೋಡಿದ್ರೆ ಅದನ್ನ ರೂಪಾಯಿ ಲೆಕ್ಕಕ್ಕೆ ನೋಡೋದಾದರೆ ರಾಜ್ಯ ತೆರಿಗೆ ನೋಡಿರಿ ಐವತ್ನಾಲ್ಕು ಪೈಸೆ ಅಂದರೆ ಶೇಕಡ ಐವತ್ನಾಲ್ಕರಷ್ಟು ರಾಜ್ಯಕ್ಕೆ ಆದಾಯ ಕೇವಲ ರಾಜ್ಯ ತೆರಿಗೆ ಬಂದಿದೆ ಅಂದರೆ ಟ್ಯಾಕ್ಸ್ ನಾವೆಲ್ಲ ಟ್ಯಾಕ್ಸ್ ಪೇ ಮಾಡ್ತೀವಲ್ಲ ಆ ಟ್ಯಾಕ್ಸಿಂದನೇ ಬಂದಿದೆ ನೋಡಿರಿ ಅತಿ ಹೆಚ್ಚು ಬಂದಿರೋದು ರಾಜ್ಯ ತೆರಿಗೆ ಅಂತ ನೆನಪೇಳ್ರಿ ಇನ್ನು ರೂಪಾಯಿ ವೆಚ್ಚ ಅತಿ ಹೆಚ್ಚು ವೆಚ್ಚ ಏನಕ್ಕೆ ಮಾಡ್ತೀವಿ ಅಂದರೆ ಸಾಲ ಮರುಪಾವತಿ ನೋಡಿರಿ ಹತ್ತೊಂಬತ್ತು ಪೈಸೆ ಶೇಕಡ ಹತ್ತೊಂಬತ್ತರಷ್ಟು ಅಂತ ಅಂದರೆ ಅತಿ ಹೆಚ್ಚು ನಾವು ಸಾಲ ಮರುಪಾವತಿಗೆ ಹಣವನ್ನು ಬಳಸ್ತೀವಿ ಅಂತ ನೆನ್ಪಿಟ್ಟಿರಿ ನೋಡಿರಿ ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಕ್ವೆಶನ್ ಯಾವ ರೀತಿ ಆಗುತ್ತೆಂದರೆ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಬಾಲ್ಯ ವಿವಾಹ ವಿರುದ್ಧ ಬಾಲ್ಯ ವಿವಾಹದ ಬಗ್ಗೆ ಅತಿ ಹೆಚ್ಚಿನ ಕಠಿಣ ಕ್ರಮಗಳನ್ನು ಕೈಗೊಂಡಿದೆ ಅಂತೇಳಿ ಎಕ್ಸಾಮಲ್ಲಿ ಕ್ವಶನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಯಾಕಂದರೆ ಈ ಥರ ಹೈಲೈಟ್ ಆಗ್ತಾ ಇರಬೇಕು ಕರೆಂಟ್ ಅಫೇರ್ ಪಾಯಿಂಟ್ಸು ಅಂದರೆ ಡೈಲಿ ತುಂಬ ಕರೆಂಟ್ ಅಫೇರ್ಸ್ ಬರ್ತಾ ಇರುತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬೇಸಿಸ್ ಮೇಲೆ ಹಾಗೂ ಅತಿ ಹೆಚ್ಚು ನ್ಯೂಸ್ ಆಗ್ತಾ ಇರಬೇಕು ಆ ಥರ ಕರೆಂಟ್ ಅಫೇರ್ ಪಾಯಿಂಟ್ನ ನಾವು ಇರುತ್ತೆ ನೋಡಿ ಅಸ್ಸಾಮಲ್ಲಿ ಆ ರೀತಿಯ ಕಾನೂನನ್ನು ಜಾರಿಗೊಳಿಸಿ ಅತಿ ಹೆಚ್ಚು ಜನರನ್ನು ಬಂಧನಕ್ಕೆ ಒಳಪಡಿಸಿದ್ದಾರೆ ಇನ್ನು ಭಾರತದಲ್ಲಿ ಮಹಿಳೆ ವಿವಾಹವಾಗ ವಿವಾಹವಾಗಬಹುದಾದ ಕನಿಷ್ಠ ವಯಸ್ಸು ಎಷ್ಟಪ್ಪ ಅಂದರೆ ಹದಿನೆಂಟು ವರ್ಷಗಳು ಅದೇ ಪುರುಷರಿಗೆ ಇಪ್ಪತ್ತೊಂದು ವರ್ಷ ಈ ಹದಿನೆಂಟು ವರ್ಷಕ್ಕಿಂತ ಒಳಗೆ ಇಪ್ಪತ್ತೊಂದು ವರ್ಷಕ್ಕಿಂತ ಒಳಗೆ ಏನಾದರೂ ವಿವಾಹ ಮಾಡಿದ್ರಂದರೆ ಅದು ಬಾಲ್ಯ ವಿವಾಹ ಆಗಿರುತ್ತೆ ಆಮೇಲೆ ಎರಡು ಸಾವಿರದ ಆರರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸಿರ್ತಾರೆ ಆ ಕಾಯ್ದೆ ಅನ್ವಯ ಈ ನಿಯಮಗಳನ್ನು ತಂದಿರ್ತಾರೆ ಆಮೇಲೆ ಈ ಯುನಿಸೆಫ್ ಅವರು ಬಾಲ್ಯ ವಿವಾಹದ ಬಗ್ಗೆ ಹೇಳಿದ್ದಾರೆ ಏನಪ್ಪ ಅಂದರೆ ಕುಟುಂಬದ ಹಣಕಾಸು ಪರಿಸ್ಥಿತಿ ಅವರ ವಾಸಸ್ಥಳ ಈ ವ್ಯಾವ ಈ ವ್ಯಾವೂ ಕೂಡ ಬಾಲ್ಯ ವಿವಾಹಗಳ ಹೆಚ್ಚಳಕ್ಕೆ ಕಾರಣವಾಗೋದಿಲ್ಲ ಕೇವಲ ಶಿಕ್ಷಣ ಇಲ್ಲದಿರುವುದೇ ಕಾರಣ ಆಗಿರುತ್ತೆ ಅಂಥೇಳಿ ಯುನಿಸೆಫ್ ಅವರು ಯುನಿಸೆಫ್ನ ಸಮೀಕ್ಷೆ ಒಂದು ಹೇಳ್ತಾ ಇದೆ ಅಂದರೆ ಆದಷ್ಟು ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ರಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಯುನಿಸೆಫ್ ಅನ್ನೋದು ಒಂದು ಮಕ್ಕಳಿಗೆ ಸಂಬಂಧಪಟ್ಟಂಥ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ ಅಂದರೆ ಒಂದು ಫಂಡ್ ನಿಧಿಯಾಗಿದೆ ಅವರ ಅಭಿವೃದ್ಧಿ ಏಳಿಗೆಗೆ ಆ ಫಂಡನ್ನು ಬಳಕೆ ಮಾಡ್ಕೊತಾರೆ ಆಮೇಲೆ ಯುನಿಸೆಫ್ನ ಫುಲ್ ಫಾರಮ್ ಕೂಡ ಒಂದು ಎಕ್ಸಾಮಲ್ಲಿ ಕೇಳಿದಾರೆ ಇದು ಒಂದು ಯುನೈಟೆಡ್ ನೇಷನ್ಸ್ನ ಸಂಸ್ಥೆಯಾಗಿದೆ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಅಂತೇಳಿ ಸ್ಥಾಪನೆ ಆಗಿದ್ದು ನೋಡಿರಿ ಡಿಸೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತಾರು ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ನ್ಯೂಯಾರ್ಕ್ ಅಮೇರಿಕದ ನ್ಯೂಯಾರ್ಕಲ್ಲಿ ಒಟ್ಟು ಸದಸ್ಯ ಅಂದರೆ ನೂರ ತೊಂಬತ್ತೆರಡು ಇದಾವೆ ನೋಡಿ ನೋಡಿರಿ ನಮ್ಮ ದೇಶದಾದ್ಯಂತ ವಿವಾಹ ನಿಷೇಧ ಕಾಯ್ದೆ ಇದೆ ಆದರೂ ಕೂಡ ಎಲ್ಲ ರಾಜ್ಯಗಳಲ್ಲಿ ಈ ಬಾಲ್ಯ ಸರ್ವೇ ಸಾಮಾನ್ಯ ನಡೀತಾ ಇರುತ್ತೆ ಬಟ್ ಬೆಳಕಿಗೆ ಬರೋದಿಲ್ಲ ಅಷ್ಟೇ ಆ ರೀತಿ ಮಾಡ್ತಕ್ಕಂಥದ್ದು ಕಾನೂನು ಬಾಹಿರ ಆಗಿರುತ್ತೆ ಇಷ್ಟ ಆಗಿತ್ತು ಇವತ್ತಿನ ವಿಡ ಈ ವಿಡದಲ್ಲಿ ಯಾವುದಾದ್ರು ಕರೆಂಟ್ ಅಫರ್ ಪಾಯಿಂಟ್ ಮಿಸ್ ಆಯಿತು ಅಂದರೆ ನಾಳೆ ವಿಡದಲ್ಲಿ ಆ್ಯಡ್ ಮಾಡ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು